ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬರಲಿ ಬೆಳಗಾವಿ ವಿಭಾಗದ ಮಾತು ಕೇಳುತ್ತಲೇ ಇರುತ್ತೆ ಅಧಿಕಾರದಲ್ಲಿರುವ ಪಕ್ಷಗಳ ನಾಯಕರೇ ಉತ್ತಮ ಕರ್ನಾಟಕದ ಉತ್ತರ ಕರ್ನಾಟಕದ ಹೃದಯ ಭಾಗವನ್ನು ಬೇರ್ಪಡಿಸುವ ಮಾತನಾಡುತ್ತಾರೆ ಇದೀಗ ಮತ್ತೆ ಬೆಳಗಾವಿ ವಿಭಾಗವಲ್ಲ ಮೂರು ವಿಭಜನೆ ಮಾಡುವ ಮಾತು ಮಾರುತನಿಸಿದೆ ಕಾಂಗ್ರೆಸ್ ಸರ್ಕಾರದ ಸಚಿವರೇ ಕುಂದಾನಗರಿ ವಿಭಜನೆ ಮಾತುಗಳನ್ನಾಡಿದ್ದಾರೆ ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಜಿಲ್ಲೆ ಜೊತೆಗೆ ವಿಸ್ತೀರ್ಣದಲ್ಲೂ ದೊಡ್ಡದಾಗಿರೋ ಜಿಲ್ಲೆ ಹೀಗಾಗಿ ಬೆಳಗಾವಿ ವಿಭಜನೆ ಮಾತು ಆಗ ಪ್ರತಿಬಂಧಿಸುತ್ತೆ ಅದರಂತೆ ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕುಂದಾನಗರಿ ವಿಭಜನೆ ಮಾತು ಮಾರ್ತನಿಸಿದೆ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ನಿಟ್ಟಿನಲ್ಲಿ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಅಂತ ಅಲ್ಲಿ ರಾಜಕಾರಣಿಗಳ ಒತ್ತಾಯ ಹಿಂದಿನಿಂದಲೂ ಇದೆ ಎಲ್ಲಾ ತಾಲೂಕುಗಳ ಸಮರ್ಪಕ ಅಭಿವೃದ್ಧಿ ನಿಟ್ಟಿನಲ್ಲಿ ವಿಭಜಿಸಿದರೆ ಒಳ್ಳೆಯದು ಎಂಬ ಅಭಿಪ್ರಾಯ ಕೇಳಿ ಬರುತ್ತೆ ಈ ಬಗ್ಗೆ ಆಗಾಗ ಧ್ವನಿ ಎತ್ತುತ್ತಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಮತ್ತೆ ಜಿಲ್ಲೆಯ ಭಾಗದ ಬಗ್ಗೆ ಮಾತನಾಡಿದ್ದಾರೆ ಬೆಳಗಾವಿ ಜೊತೆಗೆ ಚಿಕ್ಕೋಡಿ ಗೋಕಾಕ ಎಂದು ಮೂರು ಜಿಲ್ಲೆ ಮಾಡ್ತೀವಿ ಆದರೆ ಈ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಮಾತುಕತೆ ನಡೆದಿಲ್ಲ ಈಗಾಗಲೇ ನಮ್ಮ ತೀರ್ಮಾನವನ್ನು ಸರ್ಕಾರಕ್ಕೆ ಹೇಳಿದ್ದೀನಿ ಎನ್ನುವ ಮೂಲಕ ಬರೀ ವಿಭಜನೆ ಅಲ್ಲ ತ್ರಿವಿ ಬಿ ಜನ ಮಾತುಗಳನ್ನ ಆಡಿದ್ದಾರೆ ಎರಡಲ್ಲ ಮೂರು ಜಿಲ್ಲೆ ಆಗಬೇಕಂತ ಚಿಕ್ಕೋಡಿ ಸಪ್ರೇಟು ಗೋಕಾಕ್ ಸಪ್ರೇಟು ಹಾಗೆ ಬೆಳಗಾವಿ ಸಪ್ರೇಟು ಸರ್ಕಾರದ ಮಟ್ಟದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಹೇಳಿದ್ದೇವೆ ಅದು ಯಾವಾಗ ಚರ್ಚೆ ಮಾಡ್ತಾರೋ ನೋಡೋಣ ಇನ್ನೊಂದೆಡೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಕೂಡ ಜಿಲ್ಲೆ ಆಗಬೇಕು ಅಂತ ಮೊನ್ನೆ ಶಾಸಕ ಯಶವಂತರಾಯಗೌಡ ಪಾಟೀಲ್ ಕೂಡ ಹೇಳಿದ್ದಾರೆ ಇಂಡಿ ಜಿಲ್ಲೆಯಾಗದಿದ್ದರೆ ಮುಂಬರುವ ಚುನಾವಣೆಯಲ್ಲಿ ಸ್ಪರ್ಧಿಸಲ್ಲ ಎಂದು ಹೇಳುವಾಗ ಆ ಕಾರ್ಯಕ್ರಮದಲ್ಲಿ ನಾನೂ ಇದೆ ಅಂತ ಸಚಿವ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿ ವಿಭಜನೆ ಮಾಡಲು ರಾಜಕೀಯ ಜಿಲ್ಲೆ ರಾಜಕೀಯ ನಾಯಕರು ತುದಿಗಾಲ ನಿಂತಿದ್ದಾರೆ ಅದೇನೇ ಇರಲಿ ಕುಂದಾನಗರಿ ಜನರಿಗೆ ಒಳ್ಳೆಯದೇ ಆದರೆ ರಾಜಕೀಯ ಲಾಭಕ್ಕಾಗಿ ವಿಭಜಿಸಿ ಅಭಿವೃದ್ಧಿಯನ್ನೇ ಮರೆತರೆ ಹೇಗೆ ಅನ್ನೋದು ಬೆಳಗಾವಿ ಜನರ ಮಾತು ಎಸ್ ಬೆಂಗಳೂರನ್ನು ಹೊರತುಪಡಿಸಿದ್ರೆ ಬೆಂಗಳೂರಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚು ವಿಭ ವಿಧಾನಸಭಾ ಕ್ಷೇತ್ರಗಳಿರುವಂಥ ಜಿಲ್ಲೆ ಅಂದರೆ ಅದು ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಅತಿ ಕಡಿಮೆ ಅಂದರೆ ಕೊಡಗು ಎರಡೇ ಎರಡು ಮಡಿಕೇರಿ ಮತ್ತು ವಿರಾಜಪೇಟೆ ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದ್ರು ಕೂಡ ಅಭಿವೃದ್ಧಿ ಕಷ್ಟ ನಿಜಕ್ಕೂ ಕೂಡ ಯಾಕೆಂದರೆ ನಾವು ಪುಸ್ತಕದಲ್ಲೇ ಓದ್ಕೊಬೋತಾ ಇದ್ವಿ ಇನ್ನೇನು ಆಗಬೇಕು ಅಂದರೆ ಗಡಿ ಸಮಸ್ಯೆ ಬರುತ್ತೆ ಮಹಾರಾಷ್ಟ್ರ ಗಡಿ ಅದು ಇದು ಅಂತ ಹೀಗಾಗಿ ಚಿಕ್ಕೋಡಿ ಗೋಕಾಕ್ ಮತ್ತು ಬೆಳಗಾವಿ ಪ್ರತ್ಯೇಕ ಜಿಲ್ಲೆಗಳಾದರೆ ಒಳ್ಳೆಯದು ಯಾಕೆಂದರೆ ಅಭಿವೃದ್ಧಿ ಆಗುತ್ತೆ ಅನ್ನೋ ಚರ್ಚೆಗಳು ಬಟ್ ನೋಡಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನು ಕಾದ್ ನೋಡಬೇಕಾಗತ್ತೆ